ಜನವರಿ 26ನೇ ತಾರೀಕು ನಡೆಯುವಂತಹ ರಿಪಬ್ಲಿಕ್ ಡೇಯ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದು ಕೇಂದ್ರ ಸರ್ಕಾರ ತೋರ್ತಾ ಇರುವಂತಹ ತಾರತಮ್ಯ. ಈ ರೀತಿ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನುವ ಅರಿವಿದ್ದು, ಈ ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಅನುಭವವನ್ನು ಇಟ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರು ದುರುದ್ದೇಶಪೂರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಅದರ ಹಿಂದೆ ಯಾವ ಸತ್ಯನೂ ಅಡಗಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಹೇಳಲಿಕ್ಕೆ ಬಯಸೋದು ಇಷ್ಟೇ, ಸ್ವಾಮಿ ಸಿದ್ದರಾಮಯ್ಯನವರೇ, ಪ್ರತಿ ವರ್ಷ ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್ ಮಿನಿಸ್ಟ್ರಿ, ರಿಪಬ್ಲಿಕ್ ಡೇ ಮುಂಬರುವಂಥ ರಿಪಬ್ಲಿಕ್ ಡೇಗೆ ಆ ಪರೇಡ್ನಲ್ಲಿ ಕರ್ತವ್ಯ ಪಥದಲ್ಲಿ ಯಾವ್ಯಾವ ಟ್ಯಾಬ್ಲೋಗಳು ಭಾಗವಹಿಸಬೇಕು, ಯಾವ ರೀತಿ ಅವಕಾಶ ಕೊಡಬೇಕು ಅನ್ನೋದಕ್ಕೆ ಆ ಪ್ರೋಸೆಸ್ ಏನಿದೆ, ಆ ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿ ಅದರೊಳಗಡೆ ಎಮಿನಿಯಂಟ್ ಪರ್ಸನ್ಸು, ಅದು ಆರ್ಟ್ ಇರ್ಬೋದು, ಕಲ್ಚರ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಎಕ್ಸ್ಪರ್ಟ್ಗಳನ್ನು ಹೆಸರುಗಳನ್ನು ತೆಗೆದು ಒಂದು ಕಮಿಟಿಯನ್ನು ಮಾಡ್ತಾರೆ. ಈ ಕಮಿಟಿಗೆ ಒಂದು ಥೀಮನ್ನು ಕೂಡ ಕೊಟ್ಟಿರ್ತಾರೆ. ಆಯಾ ವರ್ಷದೊಂದು ಥೀಮ್ ಇರುತ್ತೆ. ಈಗ 2022ರಲ್ಲಿ ಇಂಡಿಯಾ ಅಟ್ 75 ಅಂತಿತ್ತು, ಅಥವಾ ಐಡಿಯಾ ಅಟ್ 75 ಅಂತಿತ್ತು. 2023ರಲ್ಲಿ ಟೂರಿಸಮ್ ಅಂತಿತ್ತು. ಈ ವರ್ಷ ಇಂಡಿಯಾ ಮದರ್ ಆಫ್ ಡೆಮಾಕ್ರಸಿ ಅಂತ ಒಂದು ಥೀಮ್ ಕೊಟ್ಟಿದ್ದಾರೆ. ಈ ಥೀಮಿಗೆ ಅನುಗುಣವಾಗಿ ದೇಶದಲ್ಲಿರುವಂಥ 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಪ್ರಪೋಸಲ್ನ ಕಳಿಸುವಂಥ ಅವಕಾಶ ಕೊಡಲಾಗುತ್ತೆ. ಆ ಥೀಮಿಗೆ ಅನುಗುಣವಾಗಿ ಯಾರ್ಯಾರು ಪ್ರಪೋಸಲ್ ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಪರಾಮರ್ಶೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇಲ್ಲಿ ಯಾವುದೇ ರಾಜಕಾರಣನೂ ಕೂಡ ಇರಲ್ಲ. 2022ರಲ್ಲಿ 21 ಟ್ಯಾಬ್ಲೋಗಳಿಗೆ ಅವಕಾಶ ಕೊಡಲಾಯಿತು. 36 ಒಟ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಇದೆ, ಉಳಿದ ಗೌರ್ಮೆಂಟ್ ಇಲಾಖೆಗಳಿದೆ, ಸಿಕ್ಕಿದ್ದು 21 ಜನಕ್ಕೆ ಅವಕಾಶ. 2022ರಲ್ಲಿ 23 ಜನಕ್ಕೆ ಅವಕಾಶ ಸಿಕ್ಕಿತ್ತು. ಈ ಸರ್ನು 25ಕ್ಕಿಂತ ಜಾಸ್ತಿ ಯಾರಿಗೂ ಅವಕಾಶ ಸಿಗಲ್ಲ. ಹಾಗಾಗಿ ಒಂದಷ್ಟು ರಾಜ್ಯಗಳು ಬಿಟ್ಟು ಹೋಗ್ತವೆ, ಕೇಂದ್ರಾಡಳಿತ ಪ್ರದೇಶಗಳು ಬಿಟ್ಟು ಹೋಗ್ತವೆ, ಕೇಂದ್ರ ಸರ್ಕಾರದ ಕೆಲವು ಡಿಪಾರ್ಟ್ಮೆಂಟ್ಗಳು ಬಿಟ್ಟು ಹೋಗುತ್ತೆ. ಈ ಪ್ರೋಸೆಸ್ಸು ಆ ಥೀಮಿಗೆ ಅನುಗುಣವಾಗಿ ಟ್ಯಾಬ್ಲೋ ಕೊಟ್ಟಿರೋರಲ್ಲಿ ಆ ಪ್ರಪೋಸಲ್ನ ಯಾರು ಕಳಿಸಿರ್ತಾರೆ ಅದು ಯಾವುದು ಪೂರಕವಾಗಿದೆ, ಯಾವುದು ಚೆಂದವಾಗಿದೆ ಅನ್ನೋದನ್ನು ಎಕ್ಸ್ಪರ್ಟ್ ಕಮಿಟಿ ಮಾಡುತ್ತೆ ಹೊರತು ಇದರಲ್ಲಿ ಯಾವ ರಾಜಕಾರಣನೂ ಇರಲ್ಲ. ಇದ್ರ ಬಗ್ಗೆ ಜ್ಞಾನ ಇದ್ದು ಕೂಡ ನೀವು ಈ ರೀತಿ ಹೇಳಿಕೆನ ಕೊಡ್ತೀರಿ ಅಂತಂದರೆ ನಿಮ್ಮ 7 ಆಡಳಿತ ಏನಿದೆ, ಅದರ ವೈಫಲ್ಯ ಏನಿದೆ, ಅದನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ, ಜನರ ಅಟೆನ್ಷನನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೋಸ್ಕರ ನೀವು ಈ ಥರ ಹೇಳಿಕೆ ಕೊಡ್ತಾ ಇದ್ರೆ ಹೊರತು ನಿಮ್ಮ ಹತ್ರ 7 ಏನು ಮಾಡಿದೆ ಅಂತ ತೋರ್ಸೋಕ್ಕೆ ಜನಕ್ಕೆ ಹೇಳೋದಕ್ಕೆ ಯಾವುದೇ ನಿಮ್ಮ ಹತ್ರ ಸಾಧನೆಗಳಿಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ಬೈಯುವಂಥದ್ದನ್ನು ರೂಢಿ ಮಾಡಿಕೊಂಡಿದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ಏನು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ, ನಿಮಗೆ ನಿಮ್ಮ ಹತ್ರ ಏನೇನು ಅನಿಷ್ಟಗಳಿದೆ ಅದಕ್ಕೆಲ್ಲ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿಬಿಟ್ಟು ಆ ಒಂದು ಪ್ರವೃತ್ತಿಯನ್ನು ರೂಢಿಸ್ಕೊಂಡಿದ್ರೆ ದಯವಿಟ್ಟು ಬಿಡಿ, ಇದು ಶೋಭೆ ತರುವಂಥದ್ದಲ್ಲ. ಎಷ್ಟೋ ರಾಜ್ಯಗಳಿಗೆ ಈ ಸರಿನೂ ಅವಕಾಶ ಸಿಕ್ಕಿಲ್ಲ, ಅವರೆಲ್ಲರೂ ನಿಮ್ಮ ಥರನೇ ಬೈತಾ ಕೂತಿದ್ದಾರೆ, ಕೇಂದ್ರ ಸರ್ಕಾರನ ದೂರ್ತಾ ಇದ್ದಾರೆ. ದಯವಿಟ್ಟು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ, 2ನೇ ಸರಿ ಮುಖ್ಯಮಂತ್ರಿ ಆಗಿದ್ದೀರಿ ನೀವು, ಇನ್ನಾದ್ರೂ ಕೂಡ ಗುರುತರವಾದ ಜವಾಬ್ದಾರಿಲಿ ಕೂತ್ಕೊಂಡಿರುವಂಥವ್ರು ನೀವು, ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ ನಾನು ಸಿದ್ದರಾಮಯ್ಯ ಸಾಹೇಬರನ್ನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ ನಾಯಕರು ಈಗ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಕ್ಕೆ ಹೋಗಬೇಡ ಅಂತ ನಿರ್ಧಾರ ಮಾಡಿರ್ತಕ್ಕಂಥದ್ದು ರಾಜಕೀಯ ಬಿಜೆಪಿ ಮತ್ತು RSS ನ ಕಾರ್ಯಕ್ರಮ, ಸೊ ಹೀಗಾಗಿ ಇದಕ್ಕೆ ನಾವು ಹೋಗೋದಿಲ್ಲ ಅಂತ ನೇರವಾಗಿ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಅವರು ಹೇಳಿ ಕೊಟ್ಟಿದ್ದಾರೆ. ನೋಡಿ, ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತ್ತು. ಇನ್ನು ರಾಮ ಜನ್ಮಭೂಮಿಯ ತೀರ್ಪಿನ ವಿಚಾರ ಬಂದಾಗ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನ ಕೊಡಬಾರ್ದು, ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ, ದೇಶದಲ್ಲಿ ಗಲಭೆ ಆಗುತ್ತೆ, ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂಥ ಕಾಂಗ್ರೆಸ್ನಿಂದ ಇನ್ನೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅವ್ರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದರೆ, ಆದರೆ ದುರದೃಷ್ಟವಶಾತ್
ಯಾವ ಗಾಂಧೀಜಿಯನ್ನು ಹೆಸರೇಳ್ಕೊಂಡು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ, ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ದರು, ಈ ದೇಶ ರಾಮರಾಜ್ಯವಾಗಬೇಕು ಅಂತ ಕನಸು ಕಂಡಿದ್ರು. ಆ ಗಾಂಧೀಜಿಯನ್ನು ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ, ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು. ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂಥವ್ರು, ರಾಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂಥವ್ರು, ಇವರು ರಾಮ ಭಕ್ತರಲ್ಲ ಅನ್ನೋದನ್ನು ಈಗ ಅವರು ತೆಗೆದುಕೊಂಡಿರುವಂಥ ನಿರ್ಧಾರದ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.